रामनगर जिले के यावदे कारणक्कू अन्याय माडदे संचारी पशु चिकित्सा आंबुलेन्स नीडतीवि अंत पशुसंगोपने सचिव प्रभु बी चव्हाण स्पष्टपडिसिदरु। विधान परिषत्नल्लि सदस्य मुनिराजु गौडर प्रश्नेगे उत्तरिसिद सचिव चव्हाण प्रति विधानसभा क्षेत्रक्के ओंदरंते संचारी पशु चिकित्सा आंबुलेन्स नीडलागुत्तदे। रामनगर जिल्लेगे ईगागले 6 आंबुलेन्स वाहनगळन्नु नीडलागिदे। ಮುಂದಿನ ದಿನಗಳಲ್ಲೂ ಆಂಬ್ಯುಲೆನ್ಸ್ ನೀಡ್ತೀನಿ ಅಂದ್ರು। ರಾಜ್ಯದಲ್ಲಿ ಸರ್ಕಾರ ಪ್ರಾರಂಭಿಸಿರೋ ಸಂಚಾರಿ ಪಶು ಚಿಕಿತ್ಸಾಲಯಗಳ ಕುರಿತು ಸಚಿವರ ಗಮನ ಸೆಳೆದಾಗ ಜಾನುವಾರು ಆರೋಗ್ಯ ಹಾಗೂ ರೋಗ ನಿಯಂತ್ರಣ ಕಾರ್ಯಕ್ರಮದ ಅಡಿಯಲ್ಲಿ 290 ಸಂಚಾರಿ ಪಶು ಚಿಕಿತ್ಸಾ ಘಟಕಗಳನ್ನು ಪ್ರಾರಂಭಿಸಲಾಗಿದೆ ಅಂತ ಪ್ರಭು ಚವ್ಹಾಣ್ ಉತ್ತರಿಸಿದರು। ರಾಮನಗರ ಜಿಲ್ಲೆಯಲ್ಲಿ ಅತ್ಯಧಿಕವಾಗಿ ಹಾಲು ಉತ್ಪಾದನೆ ಮಾಡಲಾಗುತ್ತದೆ, ಕೇವಲ ಆಂಬ್ಯುಲೆನ್ಸ್ ನೀಡಲಾಗಿದೆ। ರಾಮನಗರ ಜಿಲ್ಲೆಗೆ ಒತ್ತು ನೀಡೋದಕ್ಕೆ ಇನ್ನು ಹೆಚ್ಚಿನ ಆಂಬ್ಯುಲೆನ್ಸ್ ನೀಡುವಂತೆ ಮುನಿರಾಜು ಗೌಡ ಪರಿಷತ್ತಿನಲ್ಲಿ ಸಚಿವರಿಗೆ ಮನವಿ ಮಾಡಿದರು। ರಾಮನಗರ ಜಿಲ್ಲೆಗೆ ಯಾವುದೇ ಕಾರಣಕ್ಕೂ ಅನ್ಯಾಯ ಮಾಡದೆ ಸಂಚಾರಿ ಪಶು ಚಿಕಿತ್ಸಾ ಆಂಬ್ಯುಲೆನ್ಸ್ ನೀಡ್ತೀವಿ ಅಂತ ಪ್ರಭು ಚವ್ಹಾಣ್ ಸ್ಪಷ್ಟಪಡಿಸಿದ್ದಾರೆ। ಜನ ಕೆಲಸ ಮಾಡ್ತಾ ಇದ್ದಾರೆ, ಬಿಬಿಎಂಪಿ ಅಲ್ಲಿ ಹಲವಾರು ಜನ ಕೆಲಸ ಮಾಡ್ತಾ ಇದ್ದಾರೆ, ಅವರು ಯಾವುದೇ ರೀತಿಯಾದಂತ ಪಟ್ಟಿಯನ್ನ ಮಾನ್ಯ ಸಚಿವರು ನನಗೆ ಕೊಟ್ಟಿಲ್ಲ, ಅದಕ್ಕೆ ದಯವಿಟ್ಟು ತಿಳಿಸ್ಕೊಡ್ಬೇಕು ಅಂತ ಮಾನ್ಯ ಸಚಿವರಲ್ಲಿ ಕೇಳಿಕೊಳ್ಳುತ್ತೇನೆ। ಮಾನ್ಯ ಮಂತ್ರಿಗಳು, ಸನ್ಮಾನ್ಯ ಸಭಾಪತಿಗಳೇ, ಮುನಿರಾಜು ಗೌಡ ಅವರು ಫಸ್ಟ್ ಕ್ವೆಶ್ಚನ್ ಕೇಳ್ತಲ್ಲ ಸೆಕೆಂಡ್ ಕೇಳ್ತಾ ಇದ್ದಾರೆ, ಫಸ್ಟ್ ಹೇಳ್ತಾ ಇದ್ದೀನಿ। ಅವರ ಕ್ವೆಶ್ಚನ್ ಇದೆ, ಸಂಚಾರಿ ಪಶು ಚಿಕಿತ್ಸಾಲಯ ಮತ್ತು ಅನ್ಯ ಇಲಾಖೆಗೆ ಕೇಂದ್ರ ಸರ್ಕಾರದ ಜಾನುವಾರು ಆರೋಗ್ಯ ಹಾಗೂ ರೋಗ ನಿಯಂತ್ರಣ ಕಾರ್ಯಕ್ರಮ ಅಡಿಯಲ್ಲಿ ಟೋಟಲ್ ನಾನು 275 ಆಂಬ್ಯುಲೆನ್ಸ್ ನಮ್ಮದು ಬಂದಿದೆ, 152 ನಾವು ಬೆಳಗಾವಿ ಮತ್ತು ಬೆಂಗಳೂರು ಡಿವಿಷನ್ ಲೋಕಾರ್ಪಣೆ ಮಾಡಿದ್ದೀನಿ, ಬಾಕಿ ಮೈಸೂರು ಮತ್ತು ಕಲಬುರಗಿ ಮಾಡಬೇಕು ಸಭಾಪತಿಗಳೇ। ಆಮೇಲೆ ಈ ಕರ್ನಾಟಕ ರಾಜ್ಯ ಇತಿಹಾಸದಲ್ಲಿ 1962 ಪಶು ಚಿಕಿತ್ಸಾ ಘಟಕ ಕೂಡ ನಮ್ಮ ಸರ್ಕಾರ ನಮ್ಮ ಪ್ರಧಾನಮಂತ್ರಿ ಅವರು ಕೃಪೆದಿಂದ ರಾಜ್ಯಕ್ಕೆ ಬಂದಿದೆ। 275 ಪ್ಲಸ್ 15 291 ನಾನು ಈ ಫಸ್ಟ್ ಕೊಟ್ಟಿದ್ದೀನಿ, ಸೆಕೆಂಡ್ ಕಲಬುರಗಿ ಮತ್ತು ಮೈಸೂರು ಕೊಡಬೇಕು। ಆಮೇಲೆ ಸೆಕೆಂಡ್ ಅವರೇನು ಕೇಳಿದ್ದಾರೆ, ನಮ್ಮ ಕಡೆ ನಮ್ಮ ಡಿಪಾರ್ಟ್ಮೆಂಟ್ ಒಳಗೆ ವೇಕೆನ್ಸಿ ಇದೆ ಸಭಾಪತಿಗಳೇ, ಬಟ್ ಸರ್ಕಾರ ಬಂದಮೇಲೆ ನಾವು ಬಂದಮೇಲೆ ಇಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗೆ ಹೊಡೆದು ನಿಯೋಜನ ನಾವು ಎಲ್ಲಾಗೆ ನಾನು ವಿಡ್ರಾಲ್ ಮಾಡಿದ್ದೀನಿ, ಒಂದು ಕೂಡ ನಾನು ಅವ್ರಿಗೆ ನೋಟಿಸ್ ಕೊಟ್ಟಿದ್ದೀನಿ, ಒಂದು ಕೂಡ ನಾಳೆ ನಾಡ್ದ ನಮ್ಮ ಅಧಿಕಾರಿಗೆ ಹೇಳಿದ್ದೀನಿ 100% ವಿಡ್ರಾಲ್ ಆಗುತ್ತೆ, ನಾನು ಯಾರಕ್ಕೆ ಬಿಡಲ್ಲ। ಯಾಕಂದರೆ ನಮ್ಮದೇ ಡಾಕ್ಟರ್ ಕೊರತೆ ಇದೆ, ಬೇರೆ ಡಿಪಾರ್ಟ್ಮೆಂಟ್ಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ, ಮುಂಚೆ ನಾನು ನಮ್ಮ ಸರ್ಕಾರ ಕೊಟ್ಟಿಲ್ಲ, ಹಿಂದೆ ಕೊಟ್ಟರೆ ಭಾಳ ಅದಕ್ಕೆ ನಾವೇ। ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ, ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್।